ಹಲೋ. ಏ, ನಿನ್ ಪ್ರೊಫೈಲ್ ಪಿಕ್ಚರ್ ನೋಡೇ ಯೂಸ್ಲೆಸ್ ಅಂತ ಬ್ಲಾಕ್ ಮಾಡ ಅನ್ಕೊಂಡೆ. ಆದ್ರೆ ಯಾಕೆ ಪಾಪ, ಒಳ್ಳೆಯವ್ರು ಇರ್ತಾರೆ ನೋಡು. ನಿನ್ನ ಗುಣ ತೋರಿಸು, ಮತ್ತೆ ಬ್ಲಾಕ್ ಮಾಡ್ತೀನಿ. ಹಲೋ, ನಿನ್ನ ಗುಣ ನೋಡಿದ್ಮೇಲೆ ಬ್ಲಾಕ್ ಮಾಡ್ತೀನಿ. ಹಲೋ, ನೀನು ಹೆಣ್ಣು ನಿಂದಕ ಆದ್ರೆ ಬ್ಲಾಕ್ ಮಾಡ್ತೀನಿ. ಅಣ್ಣ, ಆಹಾರತ್ರ ಅಣ್ಣ ಮಾತಾಡ್ತಾ ಇರೋದು? ಹೌದೌದು ಅಣ್ಣ. ಏನಣ್ಣ, ಎಷ್ಟು ಸರಿ ಫೋನ್ ಮಾಡಿದೀನಣ್ಣ ನಾನು ಇಲ್ಲಿ. ಏಯ್, ಮ್ಯಾಟ್ರ್ ಬರು ಅಣ್ಣ, ಮ್ಯಾಟ್ರಿಗೆ ಬರ್ತಾ ಇರೋದು. ನಾನ್ ನಿಮ್ಮ ಅಭಿಮಾನಿ ಕಾರಣ, ಯಾಕೆಂದ್ರೆ ವೃಕ್ಷ ರಕ್ಷಕ ಅಂತ ಹೇಳ್ಬಿಟ್ಟು ನಾನು ಸುಮಾರು ಟೈಮ್ ಸೀನ್ಯದಲ್ಲಿ ಎಸ್ಆರ್ ಎಸ್ ಹತ್ರ. ಇವಾಗ ಅವೆಲ್ಲ ಬೇಡ ನನಗೆ, ಮ್ಯಾಟ್ರ್ ಹೇಳಿ ಏನ್ ಬೇಕು ನಿಂಗೆ. ಅಣ್ಣ ಏನಿಲ್ಲ ಅಣ್ಣ, ಈ ತರ ಹಿಂಗ್ ಮರ ಕಡಿತಾ ಇತ್ತು, ಅದಕ್ಕಾಗಿ ನಾನ್ ನಿಮಗ್ ಫೋನ್ ಮಾಡಿದೆ. ಯಾಕೆ ನಿನಗ್ ನರ ಸತ್ತೋಗಿದ್ಯೇನೋ, ಮರ ಕಡಿತಾ ಇದ್ರೆ ನೀನ್ ಕಾಪಾಡಕ್ಕಾಗಲ್ಲ. ಅಣ್ಣ ನಾನೇ ಹೋಗಿ ಕೇಳ್ದೆ, ಈಗ ಒಬ್ಬನು ಏನು ಮಾಡಕ್ ಆಗಲ್ಲ, ಅದಕ್ಕಾಗಿ ನೀವು ನೆನಪಾದ್ರಿ, ನಿಮಗ್ ಫೋನ್ ಮಾಡ್ದೆ. ಅಲ್ಲ ಆಯ್ತು, ಒಂದ್ ನಂಬರ್ ಹಾಕ್ತೀನಿ, ಅವನಿಗೆ ಫೋನ್ ಮಾಡು, ಅವನ ಹೆಲ್ಪ್ ಮಾಡ್ತಾನೆ ನಿಂಗೆ. ನಿಂದು ನಿಜ ಆದ್ರೆ ಓಕೆ, ನಿನ್ಗೆ ಫೋನ್. ಓಕೆ ಅಣ್ಣ, ಓಕೆ, ಈ ನಂಬರ್ ವಾಟ್ಸ್ಆಪ್ ಮೆಸೇಜ್ ಮಾಡಿ. ನೀನು ಬೇರೆ ಶಂಡ್ ಕಿಚನ್ ಕಡೆಯಿಂದ ಆಗಿದ್ರೆ ಅವನು ನೀನು ಟೊಳ್ಳು ಅಂತ ಗೊತ್ತಾದ್ರೆ ಮಾತ್ರ ಚೆನ್ನಾಗಿರಲ್ಲ, ಹೇಳ್ತಾನೆ ಸುಮ್ ಸುಮ್ನೆ ಮರ. ಅಣ್ಣ ಅಣ್ಣ, ದಯವಿಟ್ಟು ಒಂದ್ ಮಾತು ಹೇಳ್ತೀನಿ, ನಾನು ನಿಮ್ಮ ಅಭಿಮಾನಿ, ಅವ್ರ ಅಭಿಮಾನಿ, ಇಬ್ರು ಅಭಿಮಾನಿನು, ನನ್ಗೆ ಯಾರ ಬಗ್ಗೆ ಮಾತಾಡಿದ್ರು ಇದಾಗುತ್ತೆ, ಬೇಡ ಆ ವಿಷಯ ಬೇಡ, ಯಾಕೆಂದ್ರೆ ಅದು ಬೇರೆ ವಿಷಯ. ನಿಮ್ಮನೆ ಹೆಣ್ಮಕ್ಳನ್ನ ಬಯಸಿದ್ರೆ, ನಿನ್ನ ಮನೆ ಹೆಣ್ಮಕ್ಳು ಇದ್ದಾರಾ, ಅವ್ರನ್ನ ಬಯಸಿದ್ರೆ ಅವಾಗ ಗೊತ್ತಾಗುತ್ತೆ ನಿಂಗೆ. ಅಣ್ಣ ಅಣ್ಣ, ಅರ್ಥ ಆಯ್ತು, ಈಗ ಅದ್ರ ವಿಷಯ ಮಾತಾಡಕ್ಕಲ್ಲ, ನಾನ್ ಇದ್ರ ವಿಷಯ ಮಾತಾಡಕ್ ಮಾಡಿದ್ದೆ, ಯಾಕೆಂದ್ರೆ ಈಗ ನಿಮ್ಮನ್ನಂದ್ರೂ ನಮಗ್ ನೋವಾಗುತ್ತೆ, ಅವ್ರನ್ನಂದ್ರೂ ನೋವಾಗುತ್ತೆ. ಅಭಿಮಾನಿ ಅವನಂದಿರೋದಕ್ಕೆ ಕೇಳು ಅಣ್ಣ, ಹೆಣ್ಮಕ್ಳು ಅಣ್ಣ ಅಣ್ಣ, ಈಗ ನಾನು ಏನ್ ಗೊತ್ತೇ ಅಣ್ಣ, ನಾನು ಅವ್ರನ್ನೂ ಕೇಳಕ್ಕಾಗಲ್ಲ. ಇವಾಗ ನಿಮ್ ನಂಬರ್ ಸಿಕ್ತಿ ನಿಮ್ ಹತ್ರ, ನಾನು ಡೈರೆಕ್ಟ್ ಆಗಿ ಮಾತಾಡ್ಬೋದು, ಅವ್ರ ಹತ್ರ ಮಾತಾಡಕ್ ನಂಬರ್ ಸಿಗಲ್ಲ ಅವ್ರನ್ನ ಕೇಳೋದಕ್ಕೆ. ಮತ್ತೆ ಅವನು ಶಂಡ ಅಂತ ಗೊತ್ತಾದ್ಮೇಲೆ ಏನು ಅವನಿಂದ ಬಿದ್ದಿದ್ಯಾ ನೀನು, ಹೆಣ್ಣು ಮಕ್ಳಿಗೆ ಅವಮಾನ ಮಾಡಿದ್ಮೇಲೆ ಅದೇನು ಅವನಿಂದ ಬಿದ್ದಿದ್ಯಾ ನೀನು? ಅಣ್ಣ ಅಣ್ಣ, ಇನ್ನೊಂದೇನ್ ಗೊತ್ತೇ ಅಣ್ಣ, ಯಾಕೆಂದ್ರೆ ನಾವು ಅವರಿಂದ ಎಲ್ಪ್ ತಗೊಂಡಿದೀವಿ. ಇವಾಗ ತಿಂದ ಮನೆಗೆ ಗುಣ್ಣು ಹೋಗೋದು ಅದು ತಗೊಂಡಿದ್ಯಾ ಅಣ್ಣ? ನಮ್ಗೆ ಅರ್ಜೆಂಟ್ಗೆ ಬ್ಲಡ್ ಬೇಕಾಗಿತ್ತು, ಅದು ಯಾರು ಪ್ರೆಗ್ನೆಂಟ್ಗೆ, ಹಂಗಾಗಿ ಅವರು ಟ್ರಸ್ಟ್ ಇಂದ ನಮ್ಗೆ ಬ್ಲಡ್ ಸಿಕ್ತು. ಒಂದ್ ಕೆಲಸ ಮಾಡು, ಮರದ್ದು ಅವನಿಗೆ, ಮರದ್ದು ಅವನಿಗೆ ಹೇಳ್ಬಿಡು ಅಣ್ಣ. ಅಣ್ಣ ಮರದ್ದು ಅವನಿಗೆ ಹೇಳ್ಬಿಡು, ಅವನು ಮರ ಕೂಡ ಕಾಪಾಡ್ತಾನೆ. ಅಣ್ಣ ಇನ್ನೊಂದು ಏನ್ ಗೊತ್ತೇ ಅಣ್ಣ, ನಾವು ಅವ್ರು ಇವ್ರು ಅಂತ ನಾವ್ ಇದ್ ಮಾಡಕ್ ಹೋಗಲ್ಲ. ನಮ್ಗೆ ಈಗ ನಾನು ಕೆಲವು ವಿಡಿಯೋ ನೋಡ್ದೆ, ನಾನು ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ನಿಮ್ಗೆ ಫೋನ್ ಮಾಡ್ಲಿಲ್ಲ. ಆಯ್ತಾ ಅಣ್ಣ? ಅಣ್ಣ ಏನಕ್ಕೆ ಅಂದ್ರೆ, ಪ್ರಾಮಿಸ್ ನೀವು ತಪ್ಪು ತಿಳ್ಕೊಬಹುದು, ಯಾಕೆಂದ್ರೆ ಅವ್ರ ಮೇಲೆ ಕೋಪ ತಗೊಂಡು ನನ್ನ ಮೇಲೆ ಆಗ್ತಾ ಇದ್ದೀರಾ ಅನ್ಸುತ್ತೆ ನನ್ಗೆ. ಎಲ್ಲಾರ ಮೇಲೆ ಯಾಕೆ ಗೊತ್ತಾ, ಎಲ್ಲ ಒಟ್ಟಿಗೆ ಮಾಡ್ತಾರೋ ಅನ್ನಹತ್ತ ಇದು. ಅಲ್ಲಣ್ಣ ನಾನು ಪ್ರಾಮಿಸ್ ಸುಳ್ಳಲ್ಲ, ನಾನು ಒಬ್ಬ ಹಳ್ಳಿ ಗಾಡಿಯಿಂದ ಬಂದಿರೋನು, ನಮ್ಮಪ್ಪ ಫಾರೆಸ್ಟ್ ಗಾರ್ಡ್ ಗಾರ್ಡು. ನಿಮ್ ಅಪ್ಪನ ಕೇಳು, ಯಾರಾದ್ರೂ ನಿನ್ ಮನೆ ಹೆಣ್ಮಕ್ಳನ್ನ ಬೈದ್ರೆ ನೀನ್ ಏನ್ ಮಾಡ್ತೀಯ ಅಂತ. ಅಣ್ಣ ಈಗ ಒಂದ್ ಮಾತು ಹೇಳ್ತೀಯ ಅಣ್ಣ, ಇವತ್ತು ಅವನು ನಮ್ ಮನೇರ್ನ ಯಾರನೇ ಆಗ್ಲಿ, ಒಂದ್ ಹೆಣ್ಣು ಮಗುನ ಕೆಟ್ಟದಾಗ ಮಾತಾಡಿದ್ರೆ ನನ್ನ ಪ್ರಾಣ ಹೋದ್ರು ಅನ್ನೋ ಹೋಗ್ಲಿ ಅಂತ ಹೇಳ್ಬಿಟ್ಟು ನಾ ಅದ್ರ ಅಪ್ಪನಾಗ ನಾನ್ ನಿಂತ್ಕೊಂತೀನಿ. ಇಲ್ಲ ಅವಾಗ ಹೇಳು, ನೀನು ಬ್ಲಡ್ ಬ್ಯಾಂಕ್ ಗೆ ಹೆಲ್ಪ್ ಮಾಡಿದ್ಯಾ ನೀನ್ ಅನ್ಕೋಬೇಕಾದ್ರೆ ಬೈಕು ಅಂತ ಹೇಳು ಅವ್ನಿಗೆ. ಅಣ್ಣ ಇಲ್ಲ ನೋಡಣ, ಇದು ನನ್ ಹೇಳ್ಬೇಕು ಅಂತ ಅಂದ್ರೆ ಇದು ನಿಮ್ ಮ್ಯಾಟ್ರ್, ನನ್ಗೆ ಏನ್ ಫುಲ್ ಮ್ಯಾಟ್ರ್ ಗೊತ್ತಿಲ್ಲ, ಸುಮ್ನೆ ನಾನು ಗೊತ್ತಾದ್ರೆ ಮಾತಾಡ್ತೀಯ. ಅಣ್ಣ ಗೊತ್ತಾದ್ರೆ ಡೈರೆಕ್ಟ್ ನಾನು ಇವಾಗ ನೋಡು, ಪದ್ದು ಮಹಾರಾಜ್ ಅನ್ನೋನು ಯಾರು, ನಮ್ಮ ರೂಪೇಶ್ ರಾಜಣ್ಣನ ಹೆಂಗಂದ್ರೆ ಹೆಂಗ್ ಬೈದ ಹೆಣ್ಣನಿಂದನೆಗಳಿಂದ, ಒಂದೇ ಕಂಪ್ಲೇಂಟ್, ಅವನ್ ಇವಾಗ 3 ವರ್ಷ ಜೈಲ್ ಸೇರ್ತಾ ಇದ್ದಾನೆ. ನನಗೆ ಆ ರೀತಿ ನಿಮ್ ಮೇಲೆ ರಿವೆಂಜ್ ತಗೊಳ್ಳೋದಿದ್ರೆ ಇವನ್ನ ಯಾವತ್ತೋ ಜೈಲ್ಗೆ ಹಾಕ್ಸ್ತಿದ್ದೆ ನಾನು. ಪರಿವರ್ತನೆ ಪಶ್ಚಾತ್ತಾಪ ಬಯಸೋನು. ದಯವಿಟ್ಟು ನಾನು ಕೇಳ ಪ್ರಾಮಿಸ್, ನಾನು ಆ ತರ ನಾನು ತಿಳ್ಕೊಂಡ್ ನಾನು ಕಿಚ್ಚ ಅಭಿಮಾನಿ ಅಂತ ಹೇಳ್ಬಿಟ್ಟು ನಾನು ಫೋನ್ ಮಾಡಿಲ್ಲ. ಯಾಕೆ ಮನುಷ್ಯ ಸರಿ ಇಲ್ಲ ಅಂತ ಗೊತ್ತಾದ ತಕ್ಷಣ ಆ ಗುಂಪಿಂದ ಆಚೆ ಬರೋದು ಬುದ್ಧಿವಂತಿಕೆ. ನೀನ್ ಹಂಗೆ ಕಚ್ಕೊಂಡಿದ್ರೆ ನನ್ನ ಹತ್ರ ಬರ್ಬೇಡ ದಯವಿಟ್ಟು, ಅನುಮಾನಾಸ್ಪದ ಆಗುತ್ತೆ. ನಮ್ಮ ಹುಡುಗರು ಯಾರು ನಿನ್ನ ಕ್ಷಮಿಸೋದಿಲ್ಲ ಪಾಪ, ಎಲ್ಲ ವೃಕ್ಷ ರಕ್ಷಕರು, ಅವೆಲ್ಲ ಸ್ವಚ್ಛವಾಗಿದ್ದೀವಿ.
ಆಯ್ತಣ್ಣ. ಓಕೆ ಅಣ್ಣ. ಈಗ ಯಾಕೆ ಅಂತಾನೆ ನಾನು ಅವ್ರ ಪರ ಇಟ್ಕೊಂಡು ಮಾತಾಡ್ತಾ ಇಲ್ಲ. ಇನ್ನೊಂದು ಬೇಡ, ಮತ್ತೊಂದು ಬೇಡ, ಅವ್ರ ವಿಷಯನೇ ಎತ್ತದ್ ಬೇಡ. ಓ ಯಾಕೆ ಅಂತಂದ್ರೆ ಅಣ್ಣ, ಇನ್ನೊಂದಣ, ನನಗೂ ತುಂಬಾ ಪ್ರೀತಿ ಅಭಿಮಾನ ಅಂತಂದ್ರೆ ನಿಮ್ಮ ವಿಡಿಯೋ ನೋಡ್ದೆ ಸುಮಾರು ಜನನು ನಿಮ್ಗೇನೆ ಅಣ್ಣ ನಾನ್ ನಿಮ್ ಸಪೋರ್ಟ್ ಬರ್ತೀನಿ, ನಾನ್ ನಿಮ್ ಸಪೋರ್ಟ್ ಬರ್ತೀನಿ ಅಂತ ಹೇಳಿದ್ರೆ ನೀವು ಒಂದೇ ಮಾತು ಹೇಳಿದ್ರೆ ನನ್ನಿಂದ ಹಾಳಾಗ್ ಬರ್ರಿ, ನಾನ್ ಒಬ್ನೆ ಹೋರಾಡ್ತೀನಿ ಅಂತ ಹೇಳ್ಬಿಟ್ಟು. ಹೌದು ಅಲ್ವೋ ವೀರ ಅದವನು, ಇವಾಗ ನನ್ ಜೊತೆ ಇರ್ತೀಯ ನೀನು ಅಂತ ಇಟ್ಕೋ, ನಿನ್ನ ಪೊಲೀಸ್ ಹಿಡ್ಕೊಂಡು ಹೋಗ್ತಾರೆ, ಅವಾಗ ನಾನು ಹೋಗ್ಬಿಟ್ಟು ಅವನ್ಗೆ ಅವನ್ ಬಿಟ್ಬಿಡಿ ನನ್ನ ಹಿಡ್ಕೊಳ್ಳಿ ಅಂತಿನಲ್ವಾ ನಾಯಕ ಆದವನ್ ಹಿಂಗಿರ್ಬೇಕು. ಅವನು ನಮ್ ಮನೆಗ್ ನುಗ್ಗಿದವ್ರನ್ನ ಅರೆಸ್ಟ್ ಮಾಡಿದ್ರೆ ಅವನು ಅವನ ಹೆಸರು ಮಾತ್ರ ತೆಗೆಸ್ಕೊಂಡ, ಅವ್ರು ಇವತ್ತಿಗೂ ಕೋರ್ಟ್ ಗಲೀತಾ ಇದಾರೆ. ಅವರೊಬ್ರು ಬಂದಿಲ್ಲ ನೋಡು ಹೋರಾಟಕ್ಕೆ, ಯಾಕಂದ್ರೆ ಅವರು ವಿಲ ವಿಲ ಒದ್ದಾಡ್ತಾರೆ. ಒಬ್ಬನಿಗೆ 1,20,000 ಸಂಬಳ ಬರೋನು, ಇವತ್ತು ಅವನ ಕೆಲ್ಸ ಹೋಯ್ತು. ಇವನ್ ಕೊಡ್ತಾನ ಇವಾಗ, ಇವನ್ ಕೊಡ್ತಾನ, ಇವನ ಹೆಸರು ಮಾತ್ರ ತೆಗೆಸ್ಕೊಂಡ. ಇಲ್ಲ ಅಣ್ಣ, ಇನ್ನೊಂದು ಉತ್ತರ ಕರ್ನಾಟಕದವ್ರು ಯಾರೋ ಹಿಂಗೆ ವಿಡಿಯೋ ಕಾಲ್ ಮಾಡ್ಬಿಟ್ಟು ನಿಮ್ ಹತ್ರ ಮಾತಾಡಿದ್ರಲ್ಲ, ಅವಾಗ್ಲೂ ನೋಡಿದೆ ಆ ವಿಡಿಯೋ ನೋಡಿದೆ, ಕರೆಕ್ಟ್ ಆಗಿದೆ ಮಾತಾಡಿದ್ರೆ ಹುಡುಗರಿಗೂ ಅರ್ಥ ಆಗಿಲ್ಲ. ಹೌದು ಹೌದು ಹೌದು. ಈಗ ಯಾಕೆ ಅಂತ ನಾನ್ ಅದನ್ನ ನೋಡೇನೆ ನನಗೆ ತುಂಬಾ ಆಸೆ ಆಯ್ತು. ಈಗ ನಾವು ಈಗ ಏನಕ್ಕೆ ಅಂತ ಅಂದ್ರೆ ಅವ್ರು ದುಡ್ಡು ಮಾಡ್ಕೊಂತಾರೆ, ಅವ್ರು ದುಡ್ಕೊಂತಾರೆ, ಇದ್ ಮಾಡ್ಕೊಂತಾರೆ, ಯಾರಿಗೇನು ಕೊಡಲ್ಲ. ಏನೋ ಕಷ್ಟದಲ್ಲಿ ಸಮಯ ಸಂದರ್ಭ ಅಂದ್ರೆ ಇಷ್ಟ ಇದ್ರೆ ಆಗ್ತಾರೆ, ಇಲ್ಲಾಂದ್ರೆ ಆಗಲ್ಲ. ನಾವು ದುಡ್ಡು ಕೊಟ್ಟು ಹೋಗ್ತಿಲ್ಲ ನೋಡೋದು. ಇವಾಗ ಒಂದ್ ಕೆಲಸ ಮಾಡಿ, ನೀನು ಒಳ್ಳೆ ಕೆಲಸ ಮಾಡಿದ್ಯಾ, ನಾನು ಇವಾಗ ಒಂದು ಲೈವ್ ಬಂದು ಹೇಳ್ತೀನಿ, ಇದ್ರ ಪರಿಣಾಮ ಯುವಕರ ಮೇಲೆ ಏನಾಗುತ್ತೆ, ಎಂತ ಮಕ್ಕಳು ತಂದೆ ತಾಯಿನ ದೇವ್ರ ತರ ಭಾವಿಸದೆ ಹಾಳೆಂಗ ಆಗ್ತಾ ಇದಾರೆ. ನಾನು ಇವಾಗ ಒಂದು ಮಾತು ಕೇಳಿದೆ, ಒಂದ್ ತಾಯಿ ಮಾತಾಡ್ತಾ ಇತ್ತು, ನಾನ್ ಕಷ್ಟಪಟ್ಟು ಕೊಡ್ತೀನಪ್ಪ ನೀನ್ ಏನಂಗೋ ಪಾಸ್ ಮಾಡ್ಕೊಳೋ ಅಂತ ಹೇಳ್ತಾ ಇತ್ತು. ಅದನ್ನ ಕೇಳಿ ಕರುಳು ಚುರ್ರಂತು. ಹಂಗೆ ಕಷ್ಟಪಟ್ಟಿರ್ತಾರೆ, ಇಂತ ಹೆಣ್ಣ ನಿಂದಕರಿಂದ ನೀವು ಅಚ್ಚೆಗಳು ಹಾಕಿಸ್ಕೊಂಡು ಹೋಗ್ತೀರಿ. ಏನ್ ಇನ್ನೊಂದು ಏನ್ ಗೊತ್ತಾ ಅಣ್ಣ, ಇಲ್ಲಿ ಯಾರು ಡೈರೆಕ್ಟ್ ಕೇಳ್ತಾರೋ ಅವ್ರ ಮೇಲೆನೆ ಅವ್ರ ತಲೆ ಮೇಲೆ ಗೂಬೆ ಕೂರ್ತದು ನಮ್ ಇದ್ರಲ್ಲಿ. ಆತರ ಮಾಡೋದು ಜಾಸ್ತಿ, ನಮಗೆ ಅದನ್ನ ಸಹಿಸಕ್ ಆಗಲ್ಲ. ಯಾಕೆಂದ್ರೆ ಈಗ ನಾನು ನಿಮ್ ಬಗ್ಗೆ ಮಾತಾಡ್ತಾವ್ರಲ್ಲ, ನಾವು ಅವ್ನಿಗೆ ಕೆಟ್ಟದಾಗ ಮಾತಾಡಿದ್ರೆ ಓ ನೋಡಪ್ಪ ಆಹಾರ ಕಡೆಯವರು ಈ ತರ ಹಿಂಗ್ ಕೆಟ್ಟದಾಗ ಮಾತಾಡ್ತಾರೆಬೇಡ. ನಿನ್ನಷ್ಟಕ್ಕೆ ನಿನ್ ಜೀವನ ನೋಡ್ಕೋ. ನೀನು ನಮ್ ನಾನೊಬ್ಬ ಹೋರಾಡ್ಕೋತೀನಿ ಎಂಟೈರ್ ಕರ್ನಾಟಕಕ್ಕೋಸ್ಕರ. ಯಾ ಹುಡುಗ ಅವನ ಚರಣನ್ಗೂ ಹೇಳ್ದೆ ಬೇಡ್ವೋ ಅಂತ ಹೇಳಿದ್ರೆ ಅವನು ಓಡೋಗ್ಬಿಟ್ಟು ನನ್ನ ಇಷ್ಟ ನನ್ನ ಕೈಲಿ ತಡ್ಕೊಳಕ್ ಆಗ್ತಿಲ್ಲ, ನನ್ನ ರಕ್ತ ಕುದಿತಾ ಇದೆ, ನೀವ್ಯಾರು ಅಡ್ಡ ಬರಬೇಡಿ, ನೀನ್ ಯಾರು ಅಹೋರಾತ್ರ ಅಂದ್ಬಿಟ್ಟ ಅವನು ನನಗೆ, ನೀನ್ ಯಾರು ಅಹೋರಾತ್ರ, ನನ್ನ ಇಷ್ಟ ನಾನು ದೇಶಕ್ಕೋಸ್ಕರ ಪ್ರಾಣ ಬಿಡ್ತೀನಿ ಅಂತ ಹೋಗ್ಬಿಟ್ಟ ಅವ್ನ ಹಿಡ್ಕೊಂಡ್ ಬರೋದೇ ಕಷ್ಟ ಆಗಿದೆ ನಂಗೆ. ಪಾಪ ಅವನ್ಗೆ ಯಾಕೆ ಅನ್ಯಾಯ ಆಗ್ಬೇಕು ನನ್ನಿಂದ, ಅವನ್ಗೇನಾದ್ರೂ ನಾನ್ ಸುಮ್ನೆ ಕೂತ್ಕೋತೀನ, ಏ ರೋಡ್ ಇಳಿದ್ ಬಿಡ್ತೀನಿ ಸಂವಿಧಾನ ಹಿಡ್ಕೊಂಡು. ಹೌದಣ್ಣ. ಈಗ ಅಣ್ಣ ನೋಡ, ಆ ಹುಡುಗ ಒಬ್ಬ ಇಷ್ಟೊಂದು ಹೋರಾಡ್ತಾವನ್ನ, ಅವನ್ಗೆ ಕೆಟ್ಟ ಕೆಟ್ಟದಾಗ ಮಾತಾಡ್ತಾರೆ, ಕೆಟ್ಟ ಕೆಟ್ಟದಾಗ ಕಮೆಂಟ್ಸ್ ಮಾಡ್ತಾರೆ, ಎಲ್ಲ ಅಪಪ್ರಚಾರ ಮಾಡ್ತಾವ್ರೆ. ಆ ಹುಡುಗನ್ಗೆ ನಾವು ಸಪೋರ್ಟ್ ಇಲ್ಲ ಅಂತಂದ್ರೆ ಬೇಡ, ಅವನಿಗೂ ಅವನು ಒಬ್ಬಂಟಿ ಅಂತ ಹೇಳ್ಕೊತಾ ಇದ್ದಾನೆ ಅವನು ವೀರ. ಅವನು ಏಯ್ ಅಹೋರಾತ್ರ ನೀನ್ ಎಷ್ಟ್ ದಿನ ತಡಿತೀಯ ನನ್ನ, ನನ್ಗೆ ನೀನೊಬ್ನೇ ಓಡಾಡೋದು ಇಷ್ಟ ಆಗ್ತಿಲ್ಲ, ನಮ್ಮಲ್ಲೂ ಬಿಸಿ ರಕ್ತ ಇದೆ ಅಂತ ಹೇಳಿ ಹೋಗಿದಾನ ಅವನು. ನಾನ್ ಬೇಡ, ನಾನು ಅಂತ ಮಕ್ಕಳನ್ನ ಬಿಡ್ತೀನ, ನನ್ಗೆ ಇಷ್ಟ ಆಗಲ್ಲ, ನನ್ನ ಎಲ್ಲ ಹುಡುಗರನ್ನ ಕಂಟ್ರೋಲ್ ಮಾಡ್ತಾ ಇದೀನಿ. ಇವಾಗ ಅವನು ನಮಗೆ ಕರ್ನಾಟಕದಲ್ಲಿ ತುಂಬಾ ಜನ ಅಹೋರಾತ್ರ ಏನೂ ಇಲ್ಲ ಅಷ್ಟು ಪ್ರೀತಿ ಕಳಿಸ್ಬಿಟ್ಟಿದ್ದಾನೆ. ಏನಾಗುತ್ತೆ ಅಂದ್ರೆ ಅಣ್ಣ, ನಾಳೆ ದಿವಸ ನಾವು ಈ ವಿಷಯದಲ್ಲ ಬೇರೆ ವಿಷಯದಲ್ಲಿ ನಾವ್ ನಮ್ಮ ಹಳ್ಳಿ ಕಡೆನೆ ಆಗ್ಲಿ ನಾವ್ ಕಂಡು ಸಾಕು ಹೋದ್ರೆ ನಮ್ ಮೇಲೆ ಇದೇ ತರ ದೌರ್ಜನ್ಯ ಆಗುತ್ತಲ್ವಾ. ಹೌದು, ಏ ನಿಮಗೆಲ್ಲ ಹೆಣ್ಮಕ್ಳು, ನಿಮ್ಮ ಹೆಣ್ಮಕ್ಳು ರಸ್ತೆಲಿ ಓಡಾಡಕ್ ಆಗಲ್ಲ, ಇವಾಗ ನಾವು ಹೋರಾಡದೇ ಇದ್ರೆ ನಾಳೆ ಇವರು ನಿಮ್ ಮನೆಗಳಿಗೆ ಬಂದು ಇದೇ ನವೀನ್ ಗೌಡ ಜಗದೀಶ್ ಜಗ್ಗಿ ಇವರೆಲ್ಲ ನಿಮ್ ಮನೆ ಮನೆಗೆ ಬಂದು ಏಯ್ ನಿಮ್ ಮನೇಲಿ ಎಷ್ಟ್ ಜನ ಇದೀರಿ ಅಂತೀರಿ, ಅವರು ಇಷ್ಟ್ ಜನ ನಾವ್ 8 ಜನ ಅಂದ್ರೆ ಏ 8 ಟಿಕೆಟ್ ತಗೊಳ್ಳಿ ನಮ್ಮ ಅಣ್ಣ ಬಾಸ್ದು ಪಿಕ್ಚರ್ ಬರ್ತದೆ, ಇಲ್ಲಾಂದ್ರೆ ಒಬ್ಬೊಬ್ಬನ ಸದಕ್ಕೆ ಹಾಕ್ಬಿಡ್ತೀವಿ ಟಿಕೆಟ್ ತಗೊಳ್ಳಿ 1,000 ರೂಪಾಯಿ ಅಂದ್ರೆ 8,000 ಕಿತ್ಕೊಂಡು ಹೋಗ್ತಾರೆ ಮನೆಗೆ ಬಂದು, ಬಲವಂತವಾಗಿ ಟಿಕೆಟ್ ಮಾಡ್ತಾರೆ ಇವರು. ಇದೇ ರೌಡಿ ಅದಕ್ಕಾಗಿನೇ ನಮಗೂ ಈಗ ನಾವು ಯಾವ್ದೇ ಒಂದ್ ವಿಷಯನ ನಾವು ಇದಕ್ಕೆ ನಾವು ಒಬ್ಬಂಟಿಯಾಗಿ ನಿಂತ್ಕೊಳಕ್ ಹೋದ್ರೆ ನಮಗೂ ಇದೇ ತರ ಅನ್ಯಾಯ ಆಗುತ್ತಲ್ವಾ. ಯಾಕೆ ನಾವು ಒಬ್ರಿಗೊಬ್ರು ಸಪೋರ್ಟ್ ತಗೋಬಾರ್ದು? ನನಗೆ ಸಪೋರ್ಟ್ ಬೇಡ, ದೇವ್ರ ದಯದಿಂದ ದೇವ್ರು ನನಗೆ ಅಷ್ಟು ಶಕ್ತಿ ಕೊಟ್ಟಿದ್ದಾರೆ. ಸಪೋರ್ಟ್ ನಮಗ್ ಬೇಕಣ್ಣ,
ಏನ್ ಗೊತ್ತಾ, ಈಗ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದವ್ರೆ, ಅವ್ರ ದೇವ್ರು ನಾವು ಅವರು ಒಂದು ಸಪೋರ್ಟ್ ಇಂದಾನೆ ನಾನು ಮಾಡ್ತಾ ಇರೋದು. ಆ ಸಂವಿಧಾನದ ಒಂದು ಸಪೋರ್ಟ್ ಇಂದಾನೆ ನಾನು ಈ ಹೋರಾಟ. ನನಗೆ ಇವ್ರಗಳ ತರ ಪಿಕ್ಚರ್ ಗಳಲ್ಲಿ ಲಾಂಗು ಮಚ್ಚು ಅದು ಇಷ್ಟ ಆಗಲ್ಲ ನನಗೆ. ಆ ಪುಸ್ತಕ ಇದೆಯಲ್ಲ, ಆ ಪುಸ್ತಕ ಒಂದೇ ಸಾಕು ನಂಗೆ. ಹೌದಣ್ಣ, ಅದಕ್ಕಾಗಿ ಇವತ್ತು ನಾನು ಒಂದು ದೇವ್ರ ಕೈ ಮುಗಿಯಲ್ಲ. ನೀನ್ ಭಯ ಬಿಡ್ಬೇಡ, ಚೆನ್ನಾಗಿ ಮಾತಾಡಿದ್ಯಾ, ಈ ಆಡಿಯೋ ಬರುತ್ತೆ ಫೇಸ್ಬುಕ್. ಅಣ್ಣ ದಯವಿಟ್ಟು, ಅಣ್ಣ ದಯವಿಟ್ಟು, ಇನ್ನೊಂದು ನಮ್ ಪಬ್ಲಿಸಿಟಿಗೋಸ್ಕರ ನಾನು ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ. ಊರು ಹೇಳ್ತೀನಿ, ಅಡ್ರೆಸ್ ಹೇಳ್ತೀನಿ, ಬೇಕಾದ್ರೆ ಫೇಸ್ ಕರ್ಲೆ ಮಾಡ್ಬೇಡ. ನೆಕ್ಸ್ಟ್ಗೆ ನೀನ್ ನಿಮ್ ತಂದೆ ತಾಯಿ ನೋಡ್ಕೋ, ಪ್ರೊಫೈಲ್ ಪಿಕ್ಚರ್ ತೆಗೆದು ನಿಮ್ ತಂದೆ ತಾಯಿದ ಹಾಕೋ. ಓಕೆ ಸರಿ ಸರಿ ನಾನು.